कते बाबा ना डाबा अनया नोडी तुम्बा दिन आयतो नमस्कार नमस्कार येन सहाय बेकित्तु निमगे ननगे तुम्बा दिन दिन दावन समस्या काड्ताने इदे नन यावदे व्यापार माडिद्रु अदु सरी होग्तिल्ल तुम्बा नष्ट आग्ता इदे ननगे येन माडबेकु अंताने गोत्तागतिल्ल नीवु सरिया जागक्के बंदिद्दीरा इन मेले निम्म जीवनदल्ली यावदे रीति कष्ट बरदिरो हागे नान परिहार कोड्तीनि हौदु निम्म हेसरेनु नन हेसरु धारा सिंग ಈಗ ನಿನ್ನ ಮುಂದಿನ ಭವಿಷ್ಯದ ಬಗ್ಗೆ ಈ ಗಿಳಿ ಬಂದು ಹೇಳುತ್ತೆ ಆಗ ಅವರು ಆ ಗೂಡಿನ ಬಾಗಿಲು ತೆಗೆದು ಗಿಳಿ ಹತ್ರ ಏನೋ ಹೇಳ್ತಾರೆ ಬಿಟ್ಟು ಇವರು ತುಂಬಾ ಕಷ್ಟದಲ್ಲಿದ್ದಾರಂತೆ ನೀನು ಇಲ್ಲಿಂದ ಒಂದು ಚೀಟಿ ಕೊಟ್ಟು ಅವರ ಕಷ್ಟನೆಲ್ಲ ದೂರ ಮಾಡು ಹಾಗ ಮಾಡಿದ್ರೆ ಅವರು ನಿನಗೆ ಒಂದು ಒಳ್ಳೆ ಬಹುಮಾನ ಕೊಡ್ತಾರೆ ಹೌದು ಖಂಡಿತ ಕೊಡ್ತೀನಿ ಆಗ ಆ ಗೂಡಿನ ಹೊರಗೆ ಬಂದ ಗಿಳಿ ಚೀಟಿನ ಎತ್ತಕ್ಕೆ ಹೋಗುತ್ತೆ ಒಂದು ಚೀಟಿ ಎತ್ತಿ ಆಚೆ ಹಾಕುತ್ತೆ ಸ್ವಾಮಿ ಅದನ್ನ ತೆಗಿತಾರೆ ಇಲ್ಲಿ ನೋಡಿ ನಿಮ್ಮ ಮುಂದಿನ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ ಮುಂದೆ ನಿಮಗೆ ಯಾವುದೇ ರೀತಿಯಾದ ಕಷ್ಟಗಳು ಬರೋದಿಲ್ಲ ಅಯ್ಯೋ ಅಂತದೇನಪ್ಪ ಬರ್ದಿದೆ ಆದಷ್ಟು ಬೇಗ ಹೇಳಿ ಯಾಕ ಆತರ ಪಡ್ತೀರಾ ತಾಳ್ಮೆಯಿಂದ ಇದ್ರೆ ಎಲ್ಲ ನಿಮ್ಮ ವಶ ಆಗುತ್ತೆ ಆಗ ಗಿಳಿ ಏನು ಅನ್ನುತ್ತೆ ಅಂದ್ರೆ ಇವರ ಮುಂದಿನ ಜೀವನ ತುಂಬಾ ಚೆನ್ನಾಗಿರುತ್ತೆ ಹೌದು ಈ ಚೀಟಿಯಲ್ಲಿ ಏನು ಬರ್ದಿದೆ ಅಂದ್ರೆ ನೀವು ದಕ್ಷಿಣಕ್ಕೆ ಹೋಗಬೇಕು ಇದಕ್ಕೆ ಏನು ಅರ್ಥ ಅಂದ್ರೆ ನಿಮ್ಮ ಕೆಲಸ ದಕ್ಷಿಣದ ಕಡೆ ಹೋದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಹೇಳ್ತಿದ್ದೀನಿ ನೀವು ಈಗಲೇ ದಕ್ಷಿಣದ ಕಡೆ ಮುಖ ಮಾಡಿ ಕೆಲಸ ಶುರು ಮಾಡಿ ಯಾವುದಾದರೂ ಹೋಟೆಲ್ ಓ ಡಾಬಾನೋ ಸಿಕ್ಕಿದ್ರೆ ಅಲ್ಲಿ 3 ತಿಂಗಳು ಕಷ್ಟಪಟ್ಟು ಕೆಲಸ ಮಾಡಿ ಆಮೇಲೆ ನೋಡಿ ಆ ಹೋಟೆಲ್ ಏ ನಿಮ್ಮದಾಗಿ ಹೋಗುತ್ತೆ ತುಂಬಾ ತುಂಬಾ ಧನ್ಯವಾದಗಳು ಸ್ವಾಮೀಜಿ ನಾನು ಈಗಲೇ ದಕ್ಷಿಣದ ಕಡೆ ಹೋಗಿ ಕೆಲಸ ಶುರು ಮಾಡ್ತೀನಿ ಇದನ್ನ ತಗೊಳ್ಳಿ ಹೋಗೋದಿಕ್ಕೆ ಮುಂಚೆ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ ಹಣ ಸಂಪಾದನೆ ಮಾಡಿದ ಮೇಲೆ ನಿಮಗೆ ಯಾವಾಗ ಅಹಂಕಾರ ಶುರುವಾಗುತ್ತೋ ಆಗ್ಲಿಂದನೇ ನಿಮ್ಮ ಅಳಿವು ಶುರುವಾಗುತ್ತೆ ಅನ್ನೋದನ್ನ ಮರಿಬೇಡಿ ಸರಿ ಸರಿ ಸ್ವಾಮೀಜಿ ನಾನು ಯಾವತ್ತೂ ಆ ತರ ಇರೋದಿಲ್ಲ ತುಂಬಾ ತುಂಬಾ ಸಂತೋಷದಿಂದ ಇರಿ ಹಾಗೆ ಕಷ್ಟಪಟ್ಟು ಕೆಲಸ ಮಾಡಿ ದಾರಾಸಿಂಗ್ ಕೈ ಮುಗಿದು ದಕ್ಷಿಣದ ಕಡೆಗೆ ಹೋಗ್ಬಿಡ್ತಾರೆ ಸಾಕಷ್ಟು ನಡೆದ ನಂತರನು ಅವರಿಗೆ ಯಾವುದೇ ಹೋಟೆಲ್ ಸಿಕ್ಕಲ್ಲ ರಸ್ತೆ ಮೇಲೆ ಕಾರ್ಗಳು ಬರ್ತಾ ಹೋಗ್ತಾ ಇರುತ್ತೆ ಹಾಗೆ ನಡೆತಾ ಇದ್ದಂಗೇನೇ ಸಿಟಿಯಿಂದ ಊರ್ ಕಡೆಗೆ ಹೋಗ್ತಾ ಇರ್ತಾರೆ ಸುಸ್ತಾಗಿ ಮರದ ಕೆಳಗೆ ಕೂತ್ಕೊಂಡು ಬಿಡ್ತಾರೆ ಆಗ ಅವನ ಗಮನ ಒಂದು ಗುಡ್ಸಲ್ ಮೇಲೆ ಬೀಳುತ್ತೆ ಅದರಲ್ಲಿ ಬರ್ದಿರುತ್ತೆ ಬಾಬಾನ ಡಾಬಾ ಅಂತ ಅಲ್ಲಿ ಒಳಗಡೆ ಹೋಗಿ ನೋಡಿದಾಗ ಒಬ್ಬ ವಯಸ್ಕರ ಮನುಷ್ಯ ಬೇರೆಯವರಿಗೆ ಊಟ ಬಡಿಸ್ತಾ ಇರ್ತಾನೆ ಆ ವಯಸ್ಸಾಗಿದ್ದ ಮನುಷ್ಯ ದಾರಾನ ನೋಡಿ ಅವನಿಗೆ ಊಟಕ್ಕೆ ಕೂತ್ಕೊಳ್ಳಕ್ಕೆ ಹೇಳ್ತಾನೆ ಮಗ ಕೂತ್ಕೋ ಅಲ್ಲಿ ಊಟ ಬಡಿಸ್ತೀನಿ ಬಾಬಾ ನಾನು ಊಟ ಮಾಡೋದಕ್ಕೆ ಬಂದಿಲ್ಲ ಕೆಲಸ ಮಾಡಕ್ಕೆ ಬಂದಿದ್ದೀನಿ ಇದನ್ನ ಕೇಳಿದ ತಕ್ಷಣ ಅಲ್ಲಿ ಕೂತ್ಕೊಂಡಿರುವ ವ್ಯಕ್ತಿಗಳು ನಗಕ್ಕೆ ಶುರು ಮಾಡ್ತಾರೆ ಆದ್ರೆ ಬಾಬಾ ನೋಡಿದಾಗ ಅವರು ಸುಮ್ಮನಾಗಿ ಹೋಗ್ತಾರೆ ಇಲ್ಲೋಡಪ್ಪ ನೀನು ಅನ್ಕೊಂಡ ಹಾಗೆ ಇದೇನ್ ದೊಡ್ಡ ಡಾಬಾ ಏನಲ್ಲ ಏನೋ ನನಗೆ ಸಾಕಾಗೋಷ್ಟು ಆದಾಯ ಅಂತೂ ಬರ್ತಿದೆ ಯಾವುದಾದ್ರೂ ಚೆನ್ನಾಗಿರೋ ಹೋಟ್ಲಲ್ಲಿ ಹೋಗಿ ಕೆಲಸ ಮಾಡ್ಕೋ ನನ್ನಿಂದ ಇಲ್ಲಿ ನಿನಗೆ ಏನು ಕೊಡಕ್ಕಾಗೋದಿಲ್ಲ ನಾನೇ ವಯಸ್ಸಾದೂನು ನನ್ನ ಕೈಯಲ್ಲೂ ಕೆಲಸ ಜಾಸ್ತಿ ಮಾಡಕ್ಕಾಗೋದಿಲ್ಲ ಯಜಮಾನ್ರೆ ನೀವು ನನಗೆ ಏನು ಕೊಡೋದು ಬೇಕಾಗಿಲ್ಲ ನಿಮ್ಮ ಡಾಬಾದಲ್ಲಿ ಒಂದು ಕೆಲಸ ಕೊಟ್ರೆ ಸಾಕು ನೀವು ಇನ್ನು ಮುಂದೆ ಏನು ಮಾಡೋದು ಬೇಕಾಗಿಲ್ಲ ನಾನೇ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ನೀವು ವಿಶ್ರಾಂತಿ ತಗೊಳ್ಳಿ ಸಾಕು ಹಂಗಾದ್ರೆ ಸರಿ ಕಣಪ್ಪ ನಿನ್ನ ಆಸೆ ಇದೆ ಆಗಿದ್ರೆ ನಾನೇನು ಮಾಡಕ್ಕಾಗೋದಿಲ್ಲ ನಾಳೆಯಿಂದ ಕೆಲಸಕ್ಕೆ ಬಂದ್ಬಿಡು ನಾಳೆಯಿಂದ ಯಾಕೆ ನಾನು ಈಗಲಿಂದನೇ ಕೆಲಸ ಶುರು ಮಾಡ್ತೀನಿ ಹೌದು ನಿನ್ನ ಹೆಸರೇನ್ ಕಂದ ತಾರಾ ಸಿಂಗ್ ಯಜಮಾನ್ರೆ ನೀವು ಆರಾಮಾಗಿ ಹೋಗಿ ಆ ಕುರ್ಚಿಯಲ್ಲಿ ಕೂತ್ಕೊಳ್ಳಿ ಬಾಬಾನ ಕುರ್ಚಿ ಮೇಲೆ ಕೂರಿಸ್ಬಿಟ್ಟು ದಾರಾ ಎಲ್ಲರಿಗೆ ಊಟ ಬಡಿಸ್ತಾನೆ ಗ್ರಾಹಕರಿಗೆ ಖುಷಿ ಆಗುತ್ತೆ ಏ ಮುದ್ಕ ಇವನ್ ಕೆಲಸಕ್ಕೆ ಇಟ್ಕೊಂಡು ಒಳ್ಳೆ ಕೆಲಸ ಮಾಡಿದೆ ಇವನಿಂದ ನಿನ್ನ ಡಾಬಾಗೆ ಒಳ್ಳೆ ಹೆಸರು ಬರುತ್ತೆ ನೋಡ್ತಾ ಇರು ದಾರಾ ನಿಯತ್ತಿಂದ ಕೆಲಸ ಮಾಡ್ತಾ ಇರ್ತಾನೆ ಆ ಡಾಬಾದಲ್ಲಿ ಗ್ರಾಹಕರ ಗುಂಪೆ ಬರಕ್ಕೆ ಶುರು ಆಗುತ್ತೆ ಡಾಬಾ ತುಂಬಾ ಚೆನ್ನಾಗಿ ನಡೆಯುತ್ತೆ ಬಾಬಾ ಗಲ್ಲದಲ್ಲಿ ಕೂತ್ಕೊಂಡು ಹೊಸ ಬಟ್ಟೆ ಹಾಕೊಂಡು ಬರೀ ದುಡ್ಡು ಎಣಿಸೋದೆ ಕೆಲಸ ಇವ್ರದು ಗುಡ್ಸಿಲ್ ಇದ್ದಿದ್ದು ಕೆಲವೇ ದಿನಗಳಲ್ಲಿ ಹೋಟೆಲ್ ಆಗುತ್ತೆ ದಾರಾ ಇನ್ನು 4-5 ಜನರನ್ನ ಕೆಲಸಕ್ಕೆ ಇಟ್ಕೋತಾನೆ ಈಗ ಹೋಟೆಲ್ ಹೊರಗಡೆನು ಟೇಬಲ್ ಕುರ್ಚಿನ ಹಾಕೊಂಡಿದ್ದಾರೆ 3 ತಿಂಗಳ ನಂತರ ಬಾಬಾಗೆ ಹುಷಾರ್ ತಪ್ಪುತ್ತೆ ಇಲ್ಲೋಡಪ್ಪ ನೀನ್ ಕಷ್ಟ ಬಿದ್ದು ಕೆಲಸ ಮಾಡಿದಕ್ಕೆ ಚಿಕ್ಕದಾಗಿದ್ದ ಡಾಬಾ ಇಷ್ಟು ದೊಡ್ಡ ಹೋಟೆಲ್ ಆಗಿದೆ ಇದಕ್ಕೆಲ್ಲ ನೀನೇ ಕಾರಣ ನಿನ್ನನ್ನ ಕನಸನ ನನಸು ಮಾಡಿದ್ಯಾ ಗೊತ್ತಾ ಆದ್ರೆ ಕಂದ ಈಗ ನನ್ನ ಕೊನೆ ಕಾಲ ಹತ್ರ ಬಂದಿದೆ ಅಂತ ಅನಿಸ್ತಿದೆ ಇಲ್ಲ ಇಲ್ಲ ಯಜಮಾನ್ರೆ ಈ ತರ ಎಲ್ಲ ಮಾತಾಡಬೇಡಿ ನಿಮಗೆ ಏನು ಆಗೋದಿಲ್ಲ ಇಲ್ಲೋಡು ಇದೆಲ್ಲ ಈ ಹೋಟೆಲ್ ಪೇಪರ್ಸ್ ಇವನ್ನೆಲ್ಲ ನೀನೇ ಇಟ್ಕೋ ಇದನ್ನ ನಾನು ನಿನ್ನ ಹೆಸರಿಗೆ ಬರೆದು ಬಿಟ್ಟಿದ್ದೀನಿ ನಾನು ಹೋದ್ಮೇಲೆ ಈ ಹೋಟೆಲ್ಗೆ ನೀನೇ ವಾರಿಸ್ತಾರಾ
ಇಷ್ಟ ಹೇಳಿ ಬಾಬಾ ಕಣ್ಮುಚ್ಕೋತಾರೆ. ಸ್ವಲ್ಪ ದಿನದ ನಂತರ ಅದೇ ಗಲ್ಲದ ಮುಂದೆ ಬಾಬಾ ಫೋಟೋ ಇರುತ್ತೆ ಹಾರದ ಜೊತೆಗೆ. ಈಗ ಗಲ್ಲದಲ್ಲಿ ಕೂತ್ಕೊಂಡಿರೋದು ದಾರಾ ಸಿಂಗ್. ಹೋಟೆಲ್ ಅಲ್ಲಿ ಜನ ಯಾವತ್ತೂ ಮುತ್ಕೊಂಡೇ ಇರ್ತಾರೆ. ಆಗ ಒಬ್ಬ ಭಿಕ್ಷುಕ ಅವನ ಹತ್ರ ಬಂದು ಊಟ ಕೇಳ್ತಾನೆ. ಇಲ್ಲಿ ನೋಡಿ ಯಜಮಾನ್ರೆ, ದಯವಿಟ್ಟು ತಿನ್ನಕ್ಕೇನಾದ್ರೂ ಊಟ ಇದ್ರೆ ಕೊಡಿ, ತುಂಬಾ ಹಸಿವಾಗ್ತದೆ. ಆ ದೇವ್ರು ನಿಮ್ನ ಚೆನ್ನಾಗಿ ನೋಡ್ಕೋತಾನೆ, ಜೀವನದಲ್ಲಿ ನೀವು ಅನ್ಕೊಂಡಿದ್ದೆಲ್ಲ ಸಾಧಿಸ್ತೀರ. ದಾರಾ ಸಿಂಗ್ ಈಗ ಬದಲಾಗಿದ್ದಾನೆ. ಅವನ ತಲೆಯಲ್ಲಿ ದುಡ್ಡಿನ ಅಹಂಕಾರ ಏರಿತ್ತು. ಆ ಭಿಕ್ಷುಕನ್ನ ಸರಿಯಾಗಿ ಬೈದ್ ಬಿಡ್ತಾನೆ. ಆ ದೇವ್ರೇನೋ ಒಳ್ಳೇದ್ ಮಾಡ್ತಾನೆ, ಮೊದ್ಲು ಅಂಗಡಿ ಬಿಟ್ಟು ಆಚೆ ಹೋಗೋ, ಇಲ್ಲಿ ನಾನು ನಿನ್ಗೇನು ಕೊಡೋದಿಲ್ಲ. ಬಂದ್ಬಿಟ್ಟ ದೇವ್ರು ಗಿವ್ರು ಅನ್ಕೊಂಡು ನೋಡಿ, ಇಷ್ಟೊಂದು ಅಹಂಕಾರ ಒಳ್ಳೇದಲ್ಲ. ಇಷ್ಟೊಂದು ಅಹಂಕಾರ ನಿಮ್ಗೆ ಬೇಕಾಗಿಲ್ಲ, ನನಗೆ ಎರಡೇ ಎರಡು ರೊಟ್ಟಿ ಕೊಡಿ ಸಾಕು. ಎಷ್ಟು ಧೈರ್ಯ ಇದ್ರೆ ನೀನು ಹೀಗೆಲ್ಲ ಮಾತಾಡ್ತೀಯ? ಯಾರಲ್ಲಿ, ಬೇಗ ಬನ್ನಿ, ಇವನ್ ಕುತ್ತಿಗೆ ಹಿಡಿದು ಆಚೆ ತಳ್ಳಿ. ಆಗ ಜಗ್ಗು ಮತ್ತು ಕಲ್ಲು ಆ ಭಿಕಾರಿನ ಹೊರಗಡೆ ಹಾಕಿ ತಳ್ಳಿಬಿಡ್ತಾರೆ. ಭಿಕಾರಿ ನೆಲದ ಮೇಲೆ ಬಿದ್ದ್ಬಿಡ್ತಾನೆ. ದುಃಖದಲ್ಲಿ ಎದ್ದು ಹಾಗೆ ಹೋಗಕ್ ಶುರು ಮಾಡ್ತಾನೆ. ಆಗ್ಲೇ ಹೋಟೆಲ್ನಿಂದ ಗ್ರಾಹಕರು ಊಟ ಬಿಟ್ಟು ಹೊರಗೆ ಹೋಗ್ತಾರೆ. ದಾರಾ ಎಲ್ರನ್ನು ತಡೆಯಕ್ಕೆ ತುಂಬಾ ಪ್ರಯತ್ನ ಪಡ್ತಾನೆ. ನಿಂತ್ಕೊಳ್ಳಿ, ಎಲ್ಲಿ ಹೋಗ್ತಿದ್ದೀರಾ, ಊಟ ಮಾಡಿ ಹೋಗಿ. ಹೋಟೆಲ್ ಖಾಲಿ ಆಗುತ್ತೆ. ದಾರಾ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೋತಾನೆ. ಸಂಜೆವರೆಗೂ ಯಾವುದೇ ಗ್ರಾಹಕರು ಬರಲ್ಲ. ದಾರಾ ಅವನ್ ಗಲ್ಲದ ಪೆಟ್ಟಿಗೆಯನ್ನ ತೆಗೆದು ನೋಡಿದ್ರೆ ಅದ್ರಲ್ಲಿ ಒಂದು ಬುರುಡೆ ಇರುತ್ತೆ. ಅವನು ಇದನ್ನ ನೋಡಿ ಬೆಚ್ಚಿ ಬೀಳ್ತಾನೆ, ಹಾಗೆ ಅಲ್ಲಿಂದ ಓಡೋಗ್ತಾನೆ. ಆಗ ಆ ಹೋಟ್ಲಿಗೆ ಇಬ್ರು ಗ್ರಾಹಕರು ಬರ್ತಾರೆ. ನಮ್ಗೆ ಎರಡು ಮೀಲ್ಸ್ ಕೊಡಿ. ಅಯ್ಯೋ, ಇದೇನಿದು, ಊಟದಲ್ಲಿ ಹಲ್ಲಿ ಮತ್ತೆ ಕಪ್ಪೆ ಇದೆ. ಚಚ್ಚ ಬನ್ನಿ, ಈ ಹೋಟೆಲ್ ಬಿಟ್ಟು ಹೋಗೋಣ. ಅಣ್ಣ ನಿಂತ್ಕೊಳ್ಳಿ, ಎಲ್ಲಿ ಹೋಗ್ತಿದ್ದೀರಾ? ನಾವು ಹೊರಡ್ತೀವಿ, ನಿಮ್ಮಂತವ್ರ ಹತ್ರ ಯಾರು ಊಟ ಮಾಡ್ತಾರೆ? ದಾರಾ ಸಿಂಗ್ ಎಲ್ಲಾ ಕಡೆ ಆ ಭಿಕ್ಷುಕನೇ ಕಂಡು ಬರ್ತಾನೆ. ಇದ್ದಕ್ಕಿದ್ದ ಹಾಗೆ ಭಿಕ್ಷುಕ ಕಂಡು ಬರ್ತಾನೆ, ಹಾಗೆ ನೋಡ್ತಿದ್ದಂಗೆ ಮಾಯ ಆಗ್ತಾನೆ. ದಾರಾನಿಗೆ ಭಯ ಶುರು ಆಗುತ್ತೆ. ಸ್ವಲ್ಪ ದಿನದ ನಂತರ ಹೋಟೆಲ್ಗೆ ಬೀಗ ಬಿದ್ಬಿಡುತ್ತೆ. ಬಾಬಾನ ಡಾಬಾ ಅಂತಿರೋ ಬೋರ್ಡ್ ಹಾಗೆ ಬಿದ್ಬಿಡುತ್ತೆ. ದಾರಾ ಈಗ ಸಂಕಷ್ಟದಲ್ಲಿದ್ದಾನೆ. ಈಗ ಅವನಿಗೆ ನೆನಪಾಗಿದ್ದು ಆ ಸ್ವಾಮಿಗಳು. ಆ ಸ್ವಾಮಿಗಳ ಹತ್ರ ಹೋಗಿ ಎಲ್ಲಾ ಕಥೆಯನ್ನು ಹೇಳಕ್ ಶುರು ಮಾಡ್ತಾನೆ. ನೋಡಿ, ನಾನು ನಿಮ್ಗೆ ಮೊದ್ಲೇ ಹೇಳಿದ್ದೆ, ಯಾವಾಗ ನಿಮ್ಗೆ ಅಹಂಕಾರ ಬರುತ್ತೋ ಆಗ್ಲಿಂದನೇ ನಿಮ್ಗೆ ಕಷ್ಟಗಳು ಶುರುವಾಗುತ್ತೆ ಅಂತ. ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಹಣ ನೋಡಿದ ತಕ್ಷಣನೇ ನಾನು ಹೀಗೆ ಆಡೋದಿಕ್ ಶುರು ಮಾಡಿಬಿಟ್ಟೆ. ನಾನು ಆ ಭಿಕ್ಷುಕನಿಗೆ ಹಾಗೆ ಮಾಡಬಾರ್ದಿತ್ತು, ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಆ ಭಿಕ್ಷುಕ ಬೇರೆ ಯಾರೂ ಅಲ್ಲ, ನಿನಗೆ ಹೋಟೆಲ್ನಲ್ಲಿ ಕೆಲಸ ಕೊಟ್ಟಿದ್ರಲ್ಲ, ಆ ಹೋಟೆಲ್ ಮಾಲೀಕ ಬಾಬಾ. ಅಯ್ಯೋ, ನಾನು ಎಂತ ಕೆಲಸ ಮಾಡಿಬಿಟ್ಟೆ, ಈಗ ಇದಕ್ಕೇನು ಮಾಡೋದು? ಬಾಬಾ ಅವರ ಹೆಸರಿನಲ್ಲಿ ಅವರ ಆತ್ಮಕ್ಕೆ ಒಂದು ಪೂಜೆ ಮಾಡಿಸೋ, ಒಂದಷ್ಟು ಜನಗಳಿಗೆ ಉಚಿತವಾಗಿ ಊಟ ಹಾಕ್ಸೋ. ಮುಂದೆ ನಿನ್ನ ಹೋಟ್ಲಿಂದ ಯಾರೂ ಕೂಡ ಹಸಿವಿಂದ ಆಚೆ ಹೋಗಬಾರ್ದು. ಹೋಗು, ಎಲ್ಲವೂ ಸರಿ ಹೋಗುತ್ತೆ. ಅಹಂಕಾರ ಜಾಸ್ತಿ ಆದ್ರೆ ಏನೆಲ್ಲ ಆಗುತ್ತೆ ಅಂತ ನೋಡ್ದ? ಈ ತರ ತಪ್ಪನ್ನ ನಾನು ನಿನ್ನ ಮೇಲೆ ಯಾವತ್ತೂ ಮಾಡೋದಿಲ್ಲ. ದಾರಾ ಅವನ ಡಾಬಾದಲ್ಲಿ ಒಂದು ಹೋಮ ಮಾಡಿಸ್ತಾನೆ. ಆ ದಿನ ಎಲ್ರಿಗೂ ಅಲ್ಲಿ ಉಚಿತ ಭೋಜನ ಹಾಕಿಸ್ತಾನೆ. ಅದ್ರ ಜೊತೆಗೆ ಆ ಭಿಕ್ಷುಕನಿಗೂ ಊಟ ಹಾಕ್ತಾನೆ. ಆ ಡಾಬಾದಲ್ಲಿರೋ ಬಾಬಾನ ಫೋಟೋನ ನೋಡಿ ಕ್ಷಮೆ ಕೇಳ್ತಾನೆ. ಬಾಬಾ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ, ನೀವು ಹೇಳಿದ ರೀತಿ ನಾನು ನಡ್ಕೊಳ್ಳೋದಿಕ್ಕಾಗ್ಲಿಲ್ಲ. ಇನ್ ಮುಂದೆ ಈ ತರ ತಪ್ಪನ್ನ ನಾನು ಯಾವತ್ತೂ ಮಾಡಲ್ಲ. ಮುಂದೆ ಈ ಹೋಟೆಲ್ನಿಂದ ಯಾರು ಕೂಡ ಹಸಿವಿಂದ ಆಚೆ ಹೋಗೋದಿಲ್ಲ. ನಾನ್ ನಿಮ್ಗೆ ಪ್ರಮಾಣ ಮಾಡಿ ಹೇಳ್ತೀನಿ. ಇದ್ರ ನಂತರ ಬಾಬಾನ ಹೋಟೆಲ್ ಮೊದಲಿನ ತರನೇ ಓಡೋಕೆ ಶುರು ಆಯ್ತು. ಜನರು ಬರಕ್ ಶುರು ಆದ್ರು. ಜನರು ರುಚಿಯಾದ ಊಟ ಸೇವಿಸ್ತಾರೆ. ದಾರಾ ಗಲ್ಲದ ಮೇಲೆ ಕೂತ್ಕೊಂಡಿದ್ದಾನೆ ಮತ್ತು ಜನರತ್ರ ಹೇಳ್ತಾನೆ, ಇಲ್ನೋಡು, ನೀನು ಎಷ್ಟೇ ಹಣ ಸಂಪಾದನೆ ಮಾಡಿದ್ರು ಕೂಡ ನಿನ್ಗೆ ಅಹಂಕಾರ ಮಾತ್ರ ಬರಬಾರ್ದು.